ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಈರಪ್ಪ ಬಂಡಿ ಬಿ ಎಡ್ ಮೊದಲನೇ ಸೆಮಿಸ್ಟರ್ ಓದುತ್ತಿದ್ದೇನೆ ಕೆ ಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ವಿದ್ಯಾನಗರ್ ಹುಬ್ಬಳ್ಳಿ ವಿಷಯ ಶೈಕ್ಷಣಿಕ ತಂತ್ರಜ್ಞಾನ ಶಿಕ್ಷಣದ ಮಾಧ್ಯಮಗಳಲ್ಲಿ ಪುಸ್ತಕದ ಮಹತ್ವದ ಬಗ್ಗೆ ಹೇಳುತ್ತಿದ್ದೇನೆ ಮಾರ್ಗದರ್ಶಕರು ಶ್ರೀ ವೀರೇಶ್ ಏಕಲಕೇರಿ ಉಪನ್ಯಾಸಕರು ಪೀಠಿಕೆ ಒಬ್ಬರಿಂದ ಮತ್ತೊಬ್ಬರಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಾಹಿತಿಯನ್ನು ವರ್ಗಾಯಿಸಲು ಮಧ್ಯವರ್ತಿಯಾಗಿ ಬಳಸುವ ಸಾಧನಗಳಿಗೆ ಮಾಧ್ಯಮಗಳು ಎಂದು ಕರೆಯುವರು ಶಿಕ್ಷಣ ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾಗಿ ಮಾಹಿತಿಯನ್ನು ವರ್ಗಾಯಿಸಲು ಅಥವಾ ಉತ್ತಮ ಕಲಿಕಾ ಚಟುವಟಿಕೆಯನ್ನು ಸಂಘಟಿಸಿ ಆ ಮೂಲಕ ಪರಿಣಾಮಕಾರಿಯಾದ ಅನುಭವವನ್ನು ನೀಡಲು ಮಾಧ್ಯಮಗಳನ್ನು ಬಳಸಲಾಗುತ್ತಿದೆ ಪ್ರಾರಂಭದಲ್ಲಿ ಮಾಧ್ಯಮಗಳಾಗಿ ಕೇವಲ ಕಪ್ಪು ಹಲಗೆ ಚಿತ್ರಪಟಗಳನ್ನು ಮಾತ್ರ ಬಳಸಲಾಗುತ್ತಿತ್ತು ಆದರೆ ಕಾಲ ಕಳೆದಂತೆ ಹಲವು ಮಾಧ್ಯಮಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳಲಾಗುತ್ತಿದೆ ಮಾಧ್ಯಮಗಳಲ್ಲಿ ಹಲವಾರು ವಿಧಗಳಿದ್ದು ಅವುಗಳೆಂದರೆ ಮುದ್ರಿತ ಮಾಧ್ಯಮಗಳು ತಂತ್ರಾಂಶ ಆಧಾರಿತ ಮಾಧ್ಯಮಗಳು ಸಮೂಹ ಮಾಧ್ಯಮಗಳು ಸಂಪರ್ಕ ಮಾಧ್ಯಮಗಳು ಸಂಗ್ರಹ ಮಾಧ್ಯಮಗಳು ಸಂವಾದ ಮಾಧ್ಯಮಗಳು ಬಹು ಮಾಧ್ಯಮಗಳು ಇದರಲ್ಲಿ ಮುದ್ರಿತ ಮಾಧ್ಯಮ ಎಂದ್ರೇನೊಂದ ತಿಳಿದುಕೊಳ್ಳೋಣ ಮುದ್ರಣಾ ಮಾಧ್ಯಮಗಳು ಯಾವ ಮಾಧ್ಯಮಗಳು ಮುದ್ರಿತಾ ರೂಪದಲ್ಲಿರುತ್ತವೋ ಅಂತಹ ಮಾಧ್ಯಮಗಳನ್ನು ಮುದ್ರಣಾ ಮಾಧ್ಯಮಗಳು ಎಂದು ಕರೆಯುವರು ಇವುಗಳು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಬೇಕಾದ ಮಾಹಿತಿಯನ್ನು ಒದಗಿಸುವ ಪ್ರಯತ್ನ ಮಾಡುತ್ತವೆ ಅವುಗಳೆಂದರೆ ಪುಸ್ತಕಗಳು ವಾರ್ತಾಪತ್ರಿಕೆಗಳು ನಿಯತಕಾಲಿಕೆಗಳು ಸುದ್ದಿ ಪತ್ರಿಕೆಗಳು ಕರಾಪತ್ರಗಳು ಭಿತ್ತಿಪತ್ರಗಳು ಗೋಡೆ ಬರಹಗಳು ಬ್ಯಾನರ್ಗಳು ಚಿತ್ರಪಟಗಳು ಇತ್ಯಾದಿ ಪುಸ್ತಕ ಪುಸ್ತಕವು ಒಂದು ಮುದ್ರಣ ಮಾಧ್ಯಮವಾಗಿದೆ ನಾವೀಗ ಪುಸ್ತಕದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಪುಸ್ತಕವೆಂದರೆ ಬರೆದಿರುವ ಮುದ್ರಿತ ರೂಪದಲ್ಲಿರುವ ನಿದರ್ಶನಗಳನ್ನೊಳಗೊಂಡ ಒಂದು ಕಟ್ಟನ್ನು ಪುಸ್ತಕವೆಂದು ಕರೆಯುವರು ಮಾನವನ ಭೌತಿಕ ಬೆಳವಣಿಗೆ ಪುಸ್ತಕಗಳು ಸಹಕಾರಿಯಾಗಿವೆ ಇವುಗಳು ಮಾನವನಿಗೆ ಬೇಕಾದ ಕೆಲವು ಉತ್ತಮ ನಿದರ್ಶನಗಳನ್ನು ಉಣಬಡಿಸುವ ಮೂಲಕ ಉತ್ತಮ ಸ್ನೇಹಿತನಂತೆ ಅವರ ವರ್ತನೆಯಲ್ಲಿ ಬದಲಾವಣೆಗಳನ್ನು ಮತ್ತು ಅದರ ಭೌತಿಕ ಮಟ್ಟವನ್ನು ಹೆಚ್ಚಿಸುವ ಪ್ರಯತ್ನ ಮಾಡಿ ಅವರಲ್ಲಿರುವ ಗೊಂದಲಗಳನ್ನು ಸಾಧ್ಯವಾದಷ್ಟು ಮೆಟ್ಟಿಗೆ ಹೋಗಲಾಡಿಸುವ ಪ್ರಯತ್ನ ಮಾಡುತ್ತದೆ ಪುಸ್ತಕಗಳ ವರ್ಗೀಕರಣ ಪುಸ್ತಕಗಳನ್ನು ಮೂರು ರೀತಿಯಾಗಿ ವರ್ಗೀಕರಣ ಮಾಡಲಾಗಿದೆ ವ್ಯಾಪ್ತಿವಾರು ಭಾಷ್ಯವಾರು ಪ್ರಕಾಶನವಾರು ವ್ಯಾಪ್ತಿವಾರು ಪುಸ್ತಕಗಳ ಪ್ರಸರಣ ಆಧಾರಿತವಾಗಿ ಪುಸ್ತಕಗಳನ್ನು ಅಂತಾರಾಷ್ಟ್ರೀಯ ಮಟ್ಟದ ಪುಸ್ತಕಗಳು ರಾಷ್ಟ್ರ ಮಟ್ಟದ ಪುಸ್ತಕಗಳು ರಾಜ್ಯ ಮಟ್ಟದ ಪುಸ್ತಕಗಳು ಹಾಗೂ ಸ್ಥಳೀಯ ಮಟ್ಟದ ಪುಸ್ತಕಗಳು ಎಂದು ವಿಭಾಗಿಸಬಹುದು ಇವುಗಳು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮುದ್ರಿತಗೊಂಡ ತಮ್ಮ ವ್ಯಾಪ್ತಿಗೆ ಅನುಗುಣವಾಗಿ ಪ್ರಸಾರವಾಗುತ್ತವೆ ಇವುಗಳು ಸಂದರ್ಭಕ್ಕೆ ತಕ್ಕಂತೆ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಮಗೆ ಉಪಯುಕ್ತ ಮಾಹಿತಿ ನೀಡುತ್ತವೆ ಭಾಷ್ಯವಾರು ಪ್ರಪಂಚದಲ್ಲಿ ಸುಮಾರು ಆರು ಸಾವಿರ ಭಾಷೆಗಳಿದ್ದು ಈ ಭಾಷೆಯ ಆಧಾರದ ಮೇಲೂ ಪುಸ್ತಕಗಳನ್ನು ವರ್ಗೀಕರಿಸಬಹುದು ಅವುಗಳೆಂದರೆ ಅಂತಾರಾಷ್ಟ್ರೀಯ ಭಾಷೆಯ ಪುಸ್ತಕಗಳು ರಾಷ್ಟ್ರ ಮಟ್ಟದ ಭಾಷೆ ಪುಸ್ತಕಗಳು ಹಾಗೂ ಪ್ರಾದೇಶಿಕ ಅಥವಾ ಸ್ಥಳೀಯ ಭಾಷೆಯ ಪುಸ್ತಕಗಳು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಭಾಷೆಯ ಪುಸ್ತಕಗಳು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತವೆ ಹಾಗೂ ಸುಲಭವಾಗಿ ಲಭ್ಯವಾಗುತ್ತವೆ ಜೊತೆಗೆ ಅವುಗಳು ಹೆಚ್ಚು ಪ್ರಸರಣಗೊಳ್ಳುತ್ತವೆ ಪ್ರಕಾಶನವಾರು ಪುಸ್ತಕಗಳನ್ನು ಮುದ್ರಿತ ರೂಪದಲ್ಲಿ ಹೊರತರುವ ಆಧಾರದ ಮೇಲೂ ಪುಸ್ತಕಗಳನ್ನು ಸರ್ಕಾರಿ ಮತ್ತು ಖಾಸಗಿ ಎಂದು ವಿಭಾಗಿಸಬಹುದು ಸರ್ಕಾರವು ಕೆಲವು ಅನುದಾನಗಳನ್ನು ನೀಡುವ ಮೂಲಕ ತನ್ನ ಅಧೀನ ಇಲಾಖೆಗಳು ಅಥವಾ ಸಂಸ್ಥೆಗಳ ಮೂಲಕ ಕೆಲವು ಉಪಯುಕ್ತ ಪುಸ್ತಕವನ್ನು ಹೊರತರುತ್ತದೆ ಇವುಗಳ ಬೆಲೆಯು ಕಡಿಮೆ ಹಾಗೂ ಉಪಯುಕ್ತ ಮಾಹಿತಿ ನೀಡುತ್ತವೆ ಹಾಗೆಯೇ ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಹೊರತರುವ ಪುಸ್ತಕಗಳನ್ನು ಖಾಸಗಿ ಪುಸ್ತಕಗಳು ಎಂದು ಕರೆಯಬಹುದು ಇವುಗಳು ವ್ಯವಹಾರಿಕ ಅಥವಾ ವಿಷಯಧಾರಿತವಾಗಿರುತ್ತವೆ ಪುಸ್ತಕಗಳ ವಿಧಗಳು ಪಠ್ಯ ಪುಸ್ತಕಗಳು ವಿದ್ಯುನ್ಮಾನ ಪುಸ್ತಕಗಳು ಸಾಹಿತ್ಯ ಪುಸ್ತಕಗಳು ಆತ್ಮಚರಿತ್ರೆಗಳು ವಿಷಯಾಧಾರಿತ ಪುಸ್ತಕಗಳು ಕತೆ ಪುಸ್ತಕಗಳು ಚಿತ್ರ ಆಧಾರಿತ ಪುಸ್ತಕಗಳು ಚಿತ್ರ ಆಧಾರಿತ ಕಾದಂಬರಿಗಳು ಪರಮರ್ಶನ ಪುಸ್ತಕಗಳು ನೋಟ್ ಪುಸ್ತಕಗಳು ವ್ಯವಹಾರ ಆಧಾರಿತ ಪುಸ್ತಕಗಳು ಛಾಯಾಚಿತ್ರ ಆಧಾರಿತ ಪುಸ್ತಕಗಳು ಸಂಗೀತ ಪುಸ್ತಕಗಳು ನಿಘಂಟುಗಳು ಪುಸ್ತಕದ ಲಕ್ಷಣಗಳು ಪುಸ್ತಕದ ಲಕ್ಷಣಗಳಲ್ಲಿ ಎರಡು ಬಗೆಯ ವಿಂಗಡಣೆ ಮಾಡಿದ್ದಾರೆ ಆಂತರಿಕ ಲಕ್ಷಣಗಳು ಮತ್ತು ಬಾಹ್ಯ ಲಕ್ಷಣಗಳು ಎಂದು ಮೊದಲನೇದಾಗಿ ಆಂತರಿಕ ಲಕ್ಷಣಗಳು ಪುಸ್ತಕಗಳು ಗುರಿ ಮತ್ತು ಉದ್ದೇಶಗಳನ್ನು ಆಧರಿಸಿ ರಚಿತವಾಗಿರಬೇಕು ಓದುವವರ ಆಸಕ್ತಿ ಅಭಿರುಚಿ ಸಾಮರ್ಥ್ಯಗಳನ್ನು ಆಧರಿಸಿರಬೇಕು ವಸ್ತು ವಿಷಯವನ್ನು ತಾರ್ಕಿಕ ಮತ್ತು ಕ್ರಮಬದ್ಧವಾಗಿ ಯೋಜಿಸಿರಬೇಕು ಪೂರ್ವಗ್ರಹ ಪೀಡಿತ ಮನೋಭಾವದಿಂದ ಕೂಡಿರಬಾರದು ಬಳಸುವ ಭಾಷೆ ತೀರ ಸರಳವಾಗಿರಬೇಕು ಮತ್ತು ಪದ ಹಾಗೂ ವ್ಯಾಖ್ಯಾಭಾಗಗಳು ಅರ್ಥಪೂರ್ಣವಾಗಿರಬೇಕು ಅವಶ್ಯಕವಿದ್ದಲ್ಲಿ ಸಾಕಷ್ಟು ಚಿತ್ರಪಟಗಳನ್ನು ಬಳಸಿರಬೇಕು ಲಕ್ಷಣಗಳು ಪುಸ್ತಕದ ಮುಖಪುಟ ಆಕರ್ಷಣೀಯವಾಗಿರಬೇಕು ಪುಸ್ತಕದ ಗಾತ್ರ ಸೂಕ್ತವಾಗಿರಬೇಕು ಪುಸ್ತಕದ ಗುಣಮಟ್ಟಕ್ಕೆ ಅನುಗುಣವಾಗಿ ಅದರ ಬೆಲೆ ಸೂಕ್ತವಾಗಿರಬೇಕು ಪುಸ್ತಕಕ್ಕೆ ಬಳಸುವ ರಕ್ಷಾವಧಿಕೆ ಹಾಗೂ ಆಳೆಗಳ ಗುಣಮಟ್ಟ ಉತ್ತಮವಾಗಿರಬೇಕು ಮುದ್ರಣಾ ದೋಷ ಕಾಗುಣಿತ ದೋಷವಿರಬಾರದು ಮುಖ ಸಂಖ್ಯೆ ಪರಿವಿಡಿ ಗ್ರಂಥ ಋಣಗಳು ಲೇಖಕರ ಪರಿಚಯ ಮುಂತಾದುಗಳಿರಬೇಕು ಶೈಕ್ಷಣಿಕ ಕ್ಷೇತ್ರದಲ್ಲಿ ತರಗತಿ ಸನ್ನಿವೇಶದಲ್ಲಿ ಪುಸ್ತಕದ ಪಾತ್ರ ಮತ್ತು ಅದರ ಉಪಯೋಗ ತಿಳ್ಕೊಳ್ಳೋಣ ಶಿಕ್ಷಕರಿಗೆ ಪೂರ್ವಭಾವಿಯಾಗಿ ತಾನು ಬೋಧಿಸುವ ವಿಷಯಕ್ಕೆ ಅನುಗುಣವಾಗಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿಷಯವನ್ನು ತಿಳಿಯಬಹುದು ಸ್ವ ಅಧ್ಯಯನ ನಡೆಸಲು ಪುಸ್ತಕಗಳು ಸಹಕಾರಿ ಶಿಕ್ಷಕರು ತರಗತಿಯ ಸನ್ನಿವೇಶದಲ್ಲಿ ಪುಸ್ತಕಗಳನ್ನು ಕಲಿಕೋಪಕರಣವಾಗಿ ಬಳಸಬಹುದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಅನುಮಾನಗಳನ್ನು ಬಗೆಹರಿಸಿಕೊಳ್ಳಲು ಇದು ಉಪಯುಕ್ತ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಭೌತಿಕ ಜ್ಞಾನ ಭಂಡಾರ ಹೆಚ್ಚಿಸಿಕೊಳ್ಳಲು ಪುಸ್ತಕಗಳು ಸಹಕಾರಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳಲ್ಲಿ ತಾರ್ಕಿಕ ವಿಮರ್ಶನಾತ್ಮಕ ಆಲೋಚನೆಗಳನ್ನು ಬೆಳೆಸುವುದು ಪುಸ್ತಕದ ಮಿತಿಗಳು ಅಂದರೆ ಯಾವ ರೀತಿ ಪುಸ್ತಕದಲ್ಲಿ ದೋಷಗಳಿರುತ್ತವೆಂತೂ ತಿಳಿದುಕೊಳ್ಳೋಣ ಹೆಚ್ಚಿನ ಪುಸ್ತಕಗಳನ್ನು ಲಾಭದ ದೃಷ್ಟಿಯಿಂದ ಮುದ್ರಿಸಿ ಹೊರತರಲಾಗುತ್ತದೆ ಕೆಲವೊಮ್ಮೆ ಪುಸ್ತಕದಲ್ಲಿರುವ ಮಾಹಿತಿ ಗೊಂದಲದಿಂದ ಕೂಡಿರಬಹುದು ಪುಸ್ತಕದ ಗುಣಮಟ್ಟಕ್ಕಿಂತ ಬೆಲೆ ಹೆಚ್ಚಿರಬಹುದು ಪುಸ್ತಕದಲ್ಲಿ ಬಳಸಿರುವ ಭಾಷೆ ಕ್ಲಿಷ್ಟಕರವಾಗಿರಬಹುದು ಅಂದರೆ ತುಂಬ ಕಷ್ಟಕರವಾಗಿರಬಹುದು ಅವಶ್ಯಕತೆಗೆ ಅನುಗುಣವಾಗಿ ಪುಸ್ತಕಗಳು ದೊರಕದೇ ಇರಬಹುದು ನಮಗೆ ಅವಶ್ಯಕತೆ ಇದ್ದಾಗ ಪುಸ್ತಕಗಳು ದೊರಕದೇ ಇರಬಹುದು ಪ್ರಾದೇಶಿಕ ಭಾಷೆಗಳಲ್ಲಿ ನಮಗೆ ಬೇಕಾದ ಮಾಹಿತಿಯನ್ನೊಳಗೊಂಡ ಪುಸ್ತಕಗಳ ಕೊರತೆ ಇರುವುದು ನೀವು ಪುಸ್ತಕದ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಂದ್ಕೋತೀನಿ ಧನ್ಯವಾದಗಳು